ನನ್ನ ಹೆಸರು ವಸಂತ್ ಕುಮಾರ್ ಅಂತ. ನಾನು ಸಿದ್ದಾಪುರ ವಾರ್ಡ್ನಲ್ಲಿ ಅದೇ ಜಾಗದಲ್ಲಿ ಇವತ್ತು ವಾಸವಾಗಿದ್ದೀನಿ. ಕಳೆದು 35 ವರ್ಷದಿಂದ ಅದೇ ಜಾಗದಲ್ಲಿದ್ದೀನಿ ಮತ್ತು 20 ವರ್ಷದಿಂದ ಸತತವಾಗಿ ಅಲ್ಲಿರುವಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲೂ ಅವರ ಜೊತೆ ಕೈ ಜೋಡಿಸ್ಕೊಂಡು ಸಮಾಜ ಒಳ್ಳೆತೆಗಾಗಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೀನಿ. ಮುಂದಕ್ಕೂ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸರ್, ಈಗಾಗಲೇ ತಾವು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಮಹಾನಗರ ಪಾಲಿಕೆಯಲ್ಲಿ ತಾವು BJP ಪಕ್ಷದಿಂದ ಸ್ಪರ್ಧಿಸುವ ಒಂದು ಸೂಚನೆಗಳು ನಮ್ಗೆ ಕಂಡುಬಂತು. ಒಂದು ವೇಳೆ ನಿಮ್ಮ ಪಕ್ಷದ ವರಿಷ್ಠರು ನಿಮ್ಮನ್ನು ಒಪ್ಪಿ ಮೆಚ್ಚಿ ನಿಮ್ಮನ್ನು ಅಭ್ಯರ್ಥಿಯಾಗಿ ಮಾಡಿದ್ರೆ, ಮಾಡಿ ನೀವು ಗೆದ್ದರೆ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಿ? ಪಕ್ಷ ನಾನು ಮಾಡಿರುವಂಥ ಕೆಲಸವನ್ನು ಗುರುತಿಸಿ ನನಗೆ ನಮ್ಮ ಕ್ಷೇತ್ರದ ಜನತೆಯ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಲೂ ಅದು ನನ್ನ ಭಾಗ್ಯ ಅಂತ ನೆನೆಸ್ಕೊಂಡು ಬರುವಂಥ ಅವಕಾಶ ನಾನು ಉಪಯೋಗಿಸ್ಕೊಂಡು ಬರುವಂಥ ಯಾವುದೇ ಆದಂಥ ಕೆಲಸ ಇದ್ರೂ ನಿಷ್ಠೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಿದ್ದಾಪುರ ವಾರ್ಡ್ನಲ್ಲಿ ಕಳೆದು 10 ವರ್ಷದಿಂದ ಕಾಂಗ್ರೆಸ್ ಅವರು ಕಾರ್ಪೊರೇಟರಾಗಿ ಯಾವುದೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಯಾವ ಕೆಲಸಗಳನ್ನು ಆಗಿಲ್ಲ ಅದೆಲ್ಲ ನನಗೆ ಗೊತ್ತಿದ್ದು, ಸ್ಥಳೀಯನಾಗಿದ್ದು ನನ್ನ ಮನೆಯಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತಿರೋದ್ರಿಂದ ಆ ಮನೆಯ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ದಿನ ರಾತ್ರಿ ಅಂತ ದುಡಿದು ಆ ವಾರ್ಡ್ನ ಅಭಿವೃದ್ಧಿ ಮಾಡೋದೇ ನನ್ನ ಏಕೈಕ ಗುರಿ. ಹಾಗೂ ಸಿದ್ದಾಪುರ ವಾರ್ಡು ಶೇಕರ 80% ಕೊಳಚೆ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಆರೋಗ್ಯ ಸಮಸ್ಯೆ, ನೀರಿನ ಸಮಸ್ಯೆ, ಸ್ಯಾನಿಟ್ರಿ ಸಮಸ್ಯೆ ಮತ್ತು ಸುಮಾರು ಸಮಸ್ಯೆಗಳಿರೋದ್ರಿಂದ ಇದನ್ನೆಲ್ಲ ನನ್ನ ಕೈಲಾದಷ್ಟು ಆ ಒಂದು ಕ್ಷೇತ್ರನ ಅಭಿವೃದ್ಧಿ ಕಡೆಗೆ ತೊಗೊಂಡು ಹೋಗ್ಬೇಕು ಅನ್ನೋದೇ ನನ್ನ ಏಕೈಕ ಗುರಿ, ಅದೇ ನನ್ನ ಉದ್ದೇಶ.